ವೀಕ್ಷಕರೇ, ರಾಜಕೀಯ ರಾಜಕಾರಣಿಗಳು, ದೇಶ, ಕೇಂದ್ರ, ರಾಜ್ಯ, ಕ್ಷೇತ್ರ, ಹೋರಾಟ, ಸಮಾಜ ಸೇವೆ, ಸತ್ಯ, ಶ್ರದ್ಧೆ, ನಿಷ್ಠೆ, ಸ್ನೇಹ, ಸ್ಪಂದನೆ, ಕಾಳಜಿ, ಆದರ್ಶ, ಸ್ವಾಭಿಮಾನ, ಆಸಕ್ತಿ, ಆಲೋಚನೆ, ಆತ್ಮವಿಶ್ವಾಸ, ಪ್ರಾಮಾಣಿಕತೆ, ದಕ್ಷತೆ, ವ್ಯವಸ್ಥೆ, ಅವ್ಯವಸ್ಥೆ, ಚಿಂತನೆ, ಅಭಿವೃದ್ಧಿ, ನಡೆ, ನುಡಿ, ಏಳು ಬೀಳು, ಭೂತ, ವರ್ತಮಾನ, ಭವಿಷ್ಯ, ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ, ಕ್ಷೇತ್ರದ ಒಂದು ಜನಪ್ರತಿನಿಧಿಯ, ಜನನಾಯಕನ, ರಾಜಕೀಯತರ ಜೀವನ, ಅವರು ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯಗಳನ್ನು ಗಮನಿಸಿ, ಗುರುತಿಸಿ ಹಾಗೂ ಪರಿಗಣಿಸಿ ತಮ್ಮೆಲ್ಲರ ಮುಂದೆ ತರ್ತಕ್ಕಂಥದ್ದೇ ನಮ್ಮ ಮೂಲ ಉದ್ದೇಶ. ಹಾಗಾಗಿ ನಮ್ಮ ಈ ದಿನದ ಸಂದರ್ಶನದಲ್ಲಿದ್ದಾರೆ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಜಾತ್ಯತೀತ ಜನತಾದಳ ಪಕ್ಷದ ಹಿರಿಯ ನಾಯಕರು. ಇವರೊಂದು ಸುಮಾರು 26 ವರ್ಷಗಳಿಂದ ಸತತವಾಗಿ ಸಮಾಜ ಸೇವೆ ಮಾಡ್ಕೊಂಡು ಬಂದಿರತಕ್ಕಂತಹ ಸಮಾಜ ಸೇವಕರು, 4 ಅವಧಿ ಗ್ರಾಮ ಪಂಚಾಯಿತಿ ಸದಸ್ಯರು, ಹೆಚ್ಚು ಕಡಿಮೆ 20 ವರ್ಷಗಳ ಕಾಲ ಗಂಡ, 1 ಅವಧಿ ಅಂದರೆ 5 ವರ್ಷ ಸಂಪೂರ್ಣವಾಗಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದವರು. ಹಾಗೂ ಇದೇ ಒಂದು ಹಳ್ಳಿ ಮೈಸೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಹಾಲಿ ಅಧ್ಯಕ್ಷರು ಕೂಡ ಆದಂಥವರು. ಹಾಗೂ ಮುಂದೆ ಬರ್ತಕ್ಕಂತಹ ಜಿಲ್ಲಾ ಪಂಚಾಯಿತಿ ಚುನಾವಣೆಯ ಪ್ರಬಲ ಆಕಾಂಕ್ಷಿ ಕೂಡ ಆದಂಥವರು. ಇವರು ಮಾಜಿ ತಾಲೂಕ್ ಪಂಚಾಯಿತಿ ಸದಸ್ಯರು, ಹಳ್ಳಿ ಮೈಸೂರು ಹಾಗೂ ನಿಡವಣಿ ಕ್ಷೇತ್ರದಿಂದ ಆಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಎ ರಾಮೇಗೌಡರು ಅಲಿಯಾಸ್ ಪುಟ್ಟರಾಮು ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾದ ಸಲುವಾಗಿ ಹಾರ್ದಿಕ ಸ್ವಾಗತಗಳು. ಗೌಡ್ರೆ ನಮಸ್ತೆ. ಮೊಟ್ಟ ಮೊದಲನೇದಾಗಿ ರಾಮೇಗೌಡ್ರೆ, ತಮ್ಮ ಒಂದು ಇಲ್ಲಿಯವರೆಗಿನ ರಾಜಕೀಯದ ಜೀವನದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ನಮ್ಮ ವೀಕ್ಷಕರಿಗೆ. ತಾವೆಲ್ಲಿಂದ ಶುರು ಮಾಡ್ಕೊಂಡ್ರಿ, ಇದಕ್ಕೆಲ್ಲ ಏನ್ ಪ್ರೇರಣೆ, ಏನೆಲ್ಲ ಹಾದಿ ಇಲ್ಲಿವರೆಗೂ ತಾವು ಹಾದಿ ಬಂದಿದ್ದೀರಾ ಎನ್ನಕ್ಕಂಥದ್ದು ವಿಚಾರ ವ್ಯಕ್ತಪಡಿಸಿ ಹೇಳಿ. ನಮ್ದು ನಾವು ಜನಿಸಿದ್ದೀಗ ಹಳ್ಳಿ ಹಳ್ಳಿನಲ್ಲಿ, ನಾವು ಹಳ್ಳಿ ಸುತ್ತಮುತ್ತ ಹಳ್ಳಿಗಳಿಗೆ ಭೇಟಿ ಕೊಟ್ಟಾಗ ಅವರ ಒಂದು ಜನಗಳ ಪರಿಸ್ಥಿತಿ ನೋಡಿ ನಮಗೆ ಈ ಒಂದು ಇಂಥ ಯುಗದಲ್ಲೂ ಇಂಥ ಒಂದು ಪರಿಸ್ಥಿತಿ ಇದ್ರೆ ಇದೇನಾದರೂ ನಮ್ಮ ಮಟ್ಟದಲ್ಲಿ ಹೋಗಲಾಡಿಸೋದಕ್ಕೆ ನಮ್ಗೆ ಕೈಲಾದಷ್ಟು ಪ್ರಯತ್ನ ಮಾಡಬೇಕು ಅನ್ನೋದು ಒಂದು ಮನಸ್ಸಲ್ಲಿ ಬಂತು. ಆದ್ದರಿಂದ ಗ್ರಾಮ ಪಂಚಾಯತಿನಲ್ಲಿ ನಮ್ಮ ಗ್ರಾಮದಲ್ಲೇ ಒಟ್ಟಿಗೆ ಎಲ್ಲರನ್ನು ಸೇರಿಸಿ ಮಾಡಿ, ಯಾವುದೇ ಒಂದು ಎಲೆಕ್ಷನ್ ಬೇಡ್ರಪ್ಪ, ನಾವು ಅವಿರೋಧವಾಗಿ ಆಯ್ಕೆ ಮಾಡ್ಕೊಂಡು ಎಲ್ಲರೂ ಒಗ್ಗಟ್ಟಿನಿಂದ ಶ್ರಮಿಸೋಣ ಗ್ರಾಮದ ಒಂದು ಏಳಿಗೆಗೋಸ್ಕರ ಅಂತ ಹೇಳ್ಬಿಟ್ಟು ಜನದ ಮನಸ್ಸೆಲ್ಲ ಒಲಿಸಿ, ಹಾಗೂ ನಾವು ಸುತ್ತಮುತ್ತಲು ಬೇರೆ ಹಳ್ಳಿಗಳಿಗೆ ನಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ಏನು ಹಳ್ಳಿ ಬರ್ತದೆ ಆ ಹಳ್ಳಿಗಳಿಗೆ ಭೇಟಿ ಕೊಟ್ಟಾಗ ಅವರ ಅಲ್ಲಿದ್ದಂಥ ಒಂದು ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿನ ಕೈಲಾದಷ್ಟು ಒಂದು ಹಳ್ಳಿ ಸೇವೆ ಮಾಡಿ ಅವ್ರಿಗೆ ಆ ಒಂದು ಜೀವನ ಮಟ್ಟನ ಸುಧಾರಿಸ್ಬೇಕು ಅನ್ನೋದು ಒಂದು ನಮಗೆ ಮನಸ್ಸು ಬಂತು. ಆ ಒಂದು ಉದ್ದೇಶಕ್ಕೋಸ್ಕರ ನಾನು ಯೋಚನೆ ಮಾಡಿದೆ, ತಳಮಟ್ಟದಿಂದ ನಾವು ಇದನ್ನು ಸುಧಾರಿಸ್ಬೇಕು ಅಂದರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟದ್ದು ಕೆಲಸ ಮಾಡಿ ಅವರ ಒಂದು ಆರ್ಥಿಕ ಸುಧಾರಿಸ್ಬೋದು ಅನ್ನೋದನ್ನು ಯೋಚನೆ ಮಾಡಿ ಪಂಚಾಯತಿಗೆ ಬಂದೆ. ಗ್ರಾಮ ಪಂಚಾಯತಿ ಸ್ಪರ್ಧಿಸಿದ್ರಿ, ಗೆದ್ದಿರಿ, ತಾವು 4 ಬಾರಿ ಸತತವಾಗಿ ಗೆದ್ದಿದ್ದೀರ ಅಲ್ಲ ರಾಮೇಗೌಡ್ರೆ, ಇದಕ್ಕೆ ಏನು ಒಂದು ಯಾರು ಕಾರಣಕರ್ತರು ಅಂತ ಹೇಳ್ಬೋದು? ತಾವು 4 ಬಾರಿ ಸತತವಾಗಿ ಗೆಲುವನ್ನು ಸಾಧಿಸಿದ್ರಿ ಸರ್. ಮೇನ್ ಆಗಿ ನಮ್ದು ಜನಗಳ ಒಂದು ಪ್ರೇರಣೆ, ಅಷ್ಟೊಂದು ಒಳ್ಳೆ ಕಾರ್ಯಗಳು ತಾವು ಮಾಡಿದ್ರ ಸರ್. ಈಗ ನಮ್ಗೆ ಯಾವುದೇ ಹಳ್ಳಿಯಿಂದ ನಮ್ಮ ಪಂಚಾಯತಿಗೆ ಸೇರ್ತಕ್ಕಂಥ ಯಾವುದೇ ಒಂದು ಹಳ್ಳಿಯಿಂದ ಅವರು ನೋ ಟೈಮಿಂಗ್ಸ್, ಟೈಮಿಂಗ್ ಇಲ್ಲ. ಯಾವುದೇ ರಾತ್ರಿ 9 ಗಂಟೆಲ್ಲಾದ್ರೆ 12 ಗಂಟೆಲ್ಲಾದರೂ ಫೋನ್ ಮಾಡಿದರೆ ನಾನು ಭೇಟಿ ಕೊಟ್ಟು ಅವ್ರ ಕುಂದುಕೊರತೆಯನ್ನು ವಿಚಾರಿಸಿ ಅದಕ್ಕೆ ಪರಿಹಾರ ಕಂಡುಹಿಡಿದಿದ್ದೀನಿ. ಸ್ಪಂದಿಸಿದ್ದೀವಿ. ಆ ಒಂದು ಜನಗಳಲ್ಲಿ ವಿಶ್ವಾಸನೇ ನನಗೆ 4 ಬಾರಿ ಗೆಲ್ಲ ಇದಾದ ಮೆಂಬರ್ ಆಗೋದಕ್ಕೆ ಒಂದು ಕಾರಣ ಆಯ್ತು.
ಗೌಡ್ರೆ, ನಾಲ್ಕು ಬಾರಿ ಸತತವಾಗಿ ಆಯ್ಕೆಯಾಗಿದ್ದೀರಾ, ಆ ಒಂದು ಸಂದರ್ಭದಲ್ಲಿ ಕ್ಯಾತ್ನಳ್ಳಿ ಪಂಚಾಯತಿಯಿಂದ ಹೌದಾ, ಆ ಒಂದು ಅವಧಿಯಲ್ಲಿ ತಮ್ಮ ಆಡಳಿತ ಅವಧಿಯಲ್ಲಿ ನಾಲ್ಕು ಅವಧಿಗಳಲ್ಲಿ ಮುಖ್ಯವಾಗಿ ತಮ್ಮ ಕ್ಷೇತ್ರಗಳಲ್ಲಿ ತಾವು ಮಾಡಿರ್ತಕ್ಕಂಥ ಅಭಿವೃದ್ಧಿಯ ಕಾರ್ಯಗಳು ಏನೇನಿದೆ ಅಂತ ಮುಖ್ಯವಾದದ್ದು ಹೇಳಿ ಸರ್. ಎಲ್ಲ ಗ್ರಾಮಗಳಲ್ಲಿ ಹೆಚ್ಚಿಗೆ ದೇವಸ್ಥಾನಕ್ಕೆ ನಾವು ಹೆಚ್ಚಿನ ಒಂದು ಆದ್ಯತೆ ಕೊಟ್ಟು ರೋಡ್ಗಳಿಗೆ, ಕುಡಿಯ ನೀರು, ಬೀದಿ ದೀಪ, ನಮಗೆ ಕ್ಯಾತ್ನಳ್ಳಿ ಪಂಚಾಯತಿಗೆ ಬರ್ತಕ್ಕಂಥ ನಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಳ್ಳಿನಲ್ಲಿ ಯಾವುದೇ ಹಳ್ಳಿನಲ್ಲಿ ಇವತ್ತು 90% ಕುಡಿಯ ನೀರಿನ ವ್ಯವಸ್ಥೆ ಆಗಿದೆ. ಅದಕ್ಕೆ ನಾವು ಹೆಚ್ಚಿನ ಆದ್ಯತೆ ಕೊಟ್ಟು, ಮತ್ತೆ ಶಾಲೆಗಳಿಗೆ ಎಷ್ಟೋ ಶಾಲೆ ಮುಚ್ಚೋಯ್ತದ್ದು ಅಂತವಕ್ಕೆ ಹೆಚ್ಚಿನ ಅದಕ್ಕೆ ಒಂದು ಆದ್ಯತೆ ಕೊಟ್ಟು ಜನಗಳ ಮನವೊಲಿಸಿ ನೀವು ಬೇಡ್ರಪ್ಪ, ನಮ್ಮ ನಮ್ಗೀಗ ಒಂದು ಹಳ್ಳಿ ದೇವಸ್ಥಾನ ಎಷ್ಟು ಮುಖ್ಯನೋ ಒಂದು ಶಾಲೆನೂ ಅಷ್ಟೇ ಮುಖ್ಯ. ನೀವು ಆದ್ರಿಂದ ಮಕ್ಕಳನ್ನ ಬೇರೆ ಈ ಕಾನ್ವೆಂಟು ಅದು ಇದು ಸೇರಿಸಬೇಡ, ಇಲ್ಲೇ ನೀವು ನಮ್ಮ ಹಳ್ಳಿನಲ್ಲೇ ಓದಿಸ್ಬೇಕು ಮಾಡಬೇಕು ಅಂತೇಳಿ ಎಷ್ಟೋ ಮುಚ್ಚೋಯ್ತು ಅಂತ ಶಾಲೆಗಳನ್ನ. ಉದಾಹರಣೆಗೆ ಇಲ್ಲಿ ಕುರಿಕವಲು ಅಂತ ಒಂದು ಹಳ್ಳಿ ಇದೆ ಕಾಲೋನಿ, ಅದು ಎರಡೇ ಮಕ್ಕಳು ಇದ್ದು ಸರ್, ಇವತ್ತು 18 ಮಕ್ಕಳಿದ್ದಾರೆ. ಎಷ್ಟೆಲ್ಲ ಬೆಳವಣಿಗೆ ತಾವು ಮಾಡಿದ್ದೀರಾ, ತದನಂತರ ಮೂಲಭೂತ ಸೌಕರ್ಯಗಳು ಒದಗಿಸಲಿ ತಾವು ಯಶಸ್ವಿಯಾಗಿದ್ದೀರಾ? ನನಗೆ ಸಮಾಧಾನ ಇದೆ. ಮಹಿಳೆಯರಿಗಾಗಲಿ ಅಂಗವಿಕಲರಿಗಾಗಲಿ ಏನಾದರೂ ಅಂಗವಿಕಲರಿಗೆ ಸೈಕಲ್ ಕೊಡಿಸೋದಿರ್ಬೋದು, ಆಮೇಲೆ ಇದು ಮೂರ್ಚಕ್ರದ ವಾಹನಗಳಿದ್ರು ಅದೆಲ್ಲ ಮಾಡಿದ್ವಿ. ಅಂದ್ರೆ ಅದನ್ನ ಪೂರ್ಣ ಪ್ರಮಾಣದಲ್ಲಿ ಇದು ಮಾಡಕ್ಕಾಗಿಲ್ಲ, ಅನುದಾನ ಕೊಡ್ತೇನೆ. ಓಕೆ, ಈಗ ತಾಲೂಕ್ ಪಂಚಾಯತ್ ಸದಸ್ಯರಾಗಿದ್ರೆ ತಾವು ಒಂದು ಅವಧಿ ಸಂಪೂರ್ಣವಾಗಿ 5 ವರ್ಷ ಇದ್ರಿ ತಾವು ಹಳೆ ಮೈಸೂರು ಮತ್ತು ನಿಡುವಾಣಿ ಕ್ಷೇತ್ರದಿಂದ, ಆ ಒಂದು ಕ್ಷೇತ್ರಕ್ಕೆ ತಮ್ಮ ಒಂದು ಕೊಡುಗೆ ಈ ಒಂದು ಅವಧಿಯಲ್ಲಿ ಸರ್? ತಾಲೂಕ್ ಪಂಚಾಯತ್ನಲ್ಲಿ ಅನುದಾನದ ಕೊರತೆಯಿಂದ ಈಗ ಏನಾಗಿದೆ ನಮಗೆ ತಾಲೂಕ್ ಪಂಚಾಯತ್ನಲ್ಲಿ 1 ವರ್ಷದಲ್ಲಿ ಒಂದೇ ಬಾರಿ ಅನುದಾನ ಬರೋದು. ಆ ಒಂದು ಕೊರತೆಯಲ್ಲಿ ಹೆಚ್ಚಿನ ಅಭಿವೃದ್ಧಿ ಕೆಲಸ ಮಾಡಕ್ ಸಾಧ್ಯ ಆಗಿಲ್ಲ. ಈಗ ತಾವು ಅನ್ಕೊಂಡಷ್ಟು ಅಭಿವೃದ್ಧಿಯ ಕೆಲಸ ಕಾರ್ಯಗಳು ನನ್ನ ಕೈಯಿಂದ ಮಾಡಕ್ ಆಗಿಲ್ಲ, ಯಾಕಂದ್ರೆ ಅನುದಾನದ ಕೊರತೆ ಇರಬೇಕಂತ ಹೇಳಿಕೆ ಕೊಡ್ತಾ ಇದ್ದೀರಾ ತಾವು. ಇದು ನಿಜವಾಗ್ಲೂ ತಾಲೂಕ್ ಪಂಚಾಯತಿ ಇರ್ಬೇಕಾಗೌಡ್ರೆ, ಅವಶ್ಯಕತೆ ಇದೆಯಾ? ಅದ್ರ ಅವಶ್ಯಕತೆ ಸರ್, ನಾವು ಇದುವರೆಗೂ ನಾವು ಎಷ್ಟೋ ಮೀಟಿಂಗ್ ನಲ್ಲೆಲ್ಲ ನಮ್ಮ ನಾಯಕರ ಜೊತೆ ನಾವು ಚರ್ಚೆ ಮಾಡಿದ್ವಿ, ಮತ್ತೆ ಇತರೆ ಕಾರ್ಯಕ್ರಮದಲ್ಲೂ ಇದು ಮಾಡಿದ್ವಿ. ತಾಲೂಕ್ ಪಂಚಾಯತಿ ಅವಶ್ಯಕತೆ ಇಲ್ಲ, ಗ್ರಾಮ ಪಂಚಾಯತಿ ಅಭಿವೃದ್ಧಿ ಮಾಡಿ ಸರ್ಕಾರದಿಂದ, ಮತ್ತೆ ಜಿಲ್ಲಾ ಪಂಚಾಯತಿ ಎರಡ್ದೇ ಸಾಕು, ತಾಲೂಕ್ ಪಂಚಾಯತಿ ಅವಶ್ಯಕತೆ ಇಲ್ಲ, ಬೇಡ. ಸರಿ, ಓಕೆ, ಇದು ಒಂದು ತಮ್ಮ ಒಂದು ವೈಯಕ್ತಿಕವಾದ ವಿಚಾರ. ಓಕೆ, ಈಗ ತಾವು ರಾಜಕೀಯ ಹೊರತುಪಡಿಸಿ ಸಹಕಾರಿ ಕ್ಷೇತ್ರದಲ್ಲೂ ತಮ್ಮ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಾ. ತಾವು ಹಳ್ಳಿ ಮೈಸೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತದಲ್ಲಿ ಹಾಲಿ ಅಧ್ಯಕ್ಷರಾಗಿ ಎರಡನೇ ಅವಧಿಯಲ್ಲಿ ಮುಂದುವರಿತಾ ಇದ್ದೀರಾ. ಸೊ ಈ ಸಹಕಾರಿ ಕ್ಷೇತ್ರಕ್ಕೆ ಬರಕ್ಕೆ ಕಾರಣ ಮತ್ತು ಪ್ರೇರಣೆ ಸರ್? ಈಗ ನಾನು ಒಂದ್ಸಾರಿ ಸಹಕಾರಿ ಸಂಘಕ್ಕೆ ಹೋದೆ, ಹೋಗ್ಬೇಕಾದ್ರೆ ನಮ್ಗೆ ಇಲ್ಲಿ ಸಾಲ ಬೇಕಾಗಿತ್ತು. ಅಂದಿನ ಅಧ್ಯಕ್ಷರು ಸಾಲ ನಮ್ಗೆ ಆಗಲಿಲ್ಲ. ಅವತ್ತು ನಮ್ಮ ಸಹಕಾರಿ ಸಂಘದಲ್ಲಿ ಇದ್ದಂಥವ್ರು 83 ಜನ ಕೇವಲ, ಬರೀ 83 ಜನ, ಒಂದು 60-65 ಲಕ್ಷ ರೂಪಾಯಿ ಲೋನ್ ಇತ್ತು ನಮ್ದು ಕೆ ಸಿ ಸಿ ನಲ್ಲಿ. ಅದಾದ ನಂತರ ನಮ್ಗೆ ಆವಾಗಲೇ ಬಂತು, ಇಲ್ಲ ಏನಾರ ಮಾಡಿ ನಾವಿದು ಡೈರೆಕ್ಟರ್ ಆಗಬೇಕು ಮಾಡಬೇಕು. ನಮ್ಮ ಜನದಲ್ಲಿ ನಮ್ಮೂರಿನಲ್ಲಿ ಸರ್ ಕೇವಲ 5 ಜನ ಇದ್ದಿದ್ದು ಅವತ್ತು. ಆ ಒಂದು ಪ್ರೇ ಇದರಿಂದ ನಾವಲ್ಲಿ ಡೈರೆಕ್ಟರ್ ಆದೆ. ಡೈರೆಕ್ಟರ್ ಆದ್ಮೇಲೆ ಸರ್ ಈಗ ಎರಡನೇ ಬಾರಿಗೆ ಅಧ್ಯಕ್ಷರು ಕೂಡ ಆದೆ. ಅಧ್ಯಕ್ಷರಾದ ನಂತರ 83 ದಿಂದ ಇವತ್ತು 460 ಜನ ಇದ್ದಾರೆ. ಅವತ್ತು 65 ಲಕ್ಷ ಇದ್ದಿದ್ದು ಇವತ್ತು 2 ಕೋಟಿ ರೂಪಾಯಿ ನಾವು ಸಾಲ ಮಾಡ್ಕೋಟಿ ಸರ್ಕಾರದ ಒಂದು ಇದರಿಂದ ಸಾಲ ಮನ್ನಾ ಯೋಜನೆಯಲ್ಲಿ ನಮ್ಮ ಜನಗಳಿಗೆ ಹೆಚ್ಚಿನ ಅನುಕೂಲ ಇದೆ. ಒಬ್ಬರಿಗೆ 2 ಬಾರಿ ಮನ್ನಾ ಆಗಿದೆ, ಕೆಲವರಿಗೆ 1 ಬಾರಿ ಮನ್ನಾ ಆಗಿದೆ, ಕೆಲವರಿಗೆ ಇನ್ನು ಕೆಲವರಿಗೆ 3 ಬಾರಿ ಮನ್ನಾ ಆಗಿದೆ. ಇದಕ್ಕೆಲ್ಲ ಕಾರಣಕರ್ತರು ಯಾರಂತ ಹೇಳ್ಬೋದು ಸರ್? ಈಗ ಇದಕ್ಕೆ ನಾವು ನೇರವಾಗಿ ನಮ್ಮ ನಾಯಕರು ರೇವಣ್ಣ,
ರಾತ್ರಿ 3 ಗಂಟೆ ಎಲ್ಲ ಕೆಲಸ ಮಾಡಿದ್ದಾರೆ, 3 ಗಂಟೆ ಎಲ್ಲ ಕೆಲಸ ಮಾಡಿದ್ದಾರೆ. ಆದ್ರೆ 10,000 20,000 50,000 ಶಕ್ತಿ ಅಂತಾರೆ, ಎಷ್ಟಾರ ಸಾಲ ಮನ್ನಾ ಆದ್ರೆ ಸಾಲ ಕೊಡಿ ಮಾಡಿಸಿ ಅಂತ. ಈಗ ತಮಿಳಲ್ಲಿ ಏನು ಎರಡು ಮಾತಿಲ್ಲ ಮಾತಿಲ್ಲ. ಈಗ ತಮಗೆ ನಾನು ಕೇಳೋದು ಒಂದು ಪ್ರಶ್ನೆ ಏನಿದೆ ಅಂದ್ರೆ ಗೌಡ್ರೆ, ರಾಜಕೀಯ ಕ್ಷೇತ್ರವನ್ನು ತಾವು ನೋಡ್ಬಿಡ್ರಿ, ಸಹಕಾರಿ ಕ್ಷೇತ್ರವನ್ನು ತಾವು ನೋಡ್ತಾ ಇದ್ದೀರಾ, ಈ ಎರಡೂ ಕ್ಷೇತ್ರಗಳಲ್ಲಿ ಯಾವುದು ತಮಗೆ ತೃಪ್ತಿಕರ ಕ್ಷೇತ್ರ? ಸರ್, ರಾಜಕೀಯದಲ್ಲಿ ಏನಪ್ಪ ಅಂದ್ರೆ, ನಿಮ್ಗೆ ನಾನು ಮೊದಲೇ ಹೇಳ್ದಂಗೆ, ಈಗ ನಾವು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿದ್ರೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ನಾವು ಇರೋದ್ರಿಂದ ಬಡವ್ರ ಬಗ್ಗೆ ಜಾಸ್ತಿ, ಪಂಚಾಯತಿ ವ್ಯಾಪ್ತಿಯಲ್ಲಿ ಇರೋದ್ರಿಂದ ಅವರಿಗೆ ಸಣ್ಣ ಪುಟ್ಟು ಹೆಚ್ಚಿನ ಅನುಕೂಲ ಮಾಡ್ಬೋದು. ಯಾವ್ದು ಸಣ್ಣದ ಪುಟ್ಟು ಅದು ನಾವು ಅದನ್ನ ಹೇಳಕ್ ಬರೋದಿಲ್ಲ, ಹೆಚ್ಚಿನ ಅನುಕೂಲ ಮಾಡ್ಬೋದು. ಯಾವ್ದಾರ ಇರ್ಬೋದು, ಈಗ ಏನಾಗ್ತದೆ ಸಪೋಸ್ ಇವತ್ತಿನ ಇದನ್ನ ನೋಡಿದಿರ ಪರಿಸ್ಥಿತಿ, ನೀವು ಯಾವ್ದೋ ಒಂದು ಆಫೀಸ್ ಹೋದ್ರೆ ಫೀಸ್ ಇದ್ ಮಾಡ್ರಪ್ಪ ಹಂಗೆ ಅಂತ, ಈಗ ಅಂತದೆಲ್ಲ ಕಂಟ್ರೋಲ್ ಮಾಡ್ಬೋದು. ನಮ್ಮ ಒಂದು ವ್ಯಾಪ್ತಿನಲ್ಲಿ ಸರ್, ನಾವು ನೇರವಾಗಿ ಹೇಳ್ತೀವಿ, ಯಾರೇ ಇರ್ಬೋದು ಪಿ ಡಿ ಓನೋ ಇಲ್ಲ ಸಂಬಂಧಪಟ್ಟ ಇವನೋ, ಏ ಇಂಥದ್ ನೋಡಿ ನಮ್ಗೆ ಹೇಳಿದ್ದೀವಿ. ನಿಮ್ಗೆ ಇನ್ನೊಂದು ಮಾತು ಮುಂದುವರೆದು ಹೇಳೋದು ಅಂದರೆ, ಇವತ್ತು ನಮ್ಮ ರಾಜಕೀಯ ಯಾತಕ್ಕೆ ಪ್ರೇರಣೆ ಆಯಿತು ಅನ್ನೋದಕ್ಕೆ ಉದಾಹರಣೆ, ಇವತ್ತು ಒಬ್ಬ ಮನುಷ್ಯ ಕೂಲಿ ಮಾಡ್ತಾನೆ, ಎಷ್ಟು ಕೊಡ್ತಾರೆ ಅವನಿಗೆ? ಇವತ್ತು 500 ರೂಪಾಯಿ ಕೊಡ್ತಾರೆ ದಿನ ಕೂಲಿ. ನಾವೊಂದು ಆಫೀಸ್ಗೆ ಹೋದಾಗ ಮಾಡಿದಾಗ 1,000 - 2,000 ರೂಪಾಯಿನೋ ಅವ್ರಿಗೆ ಲಂಚನೇ ಕೊಡೋದಾದ್ರೆ ಮಾಡೋದಾದ್ರೆ ಇವನು ಅವರಿಗೆ 1,000 ರೂಪಾಯಿ ಕೊಟ್ಟರೆ ಅವ್ನು 2 ದಿನ ಕೂಲಿ ಮಾಡಬೇಕು ಅವ್ರಿಗೇನೆ, ಅವ್ನ ಹೆಂಡತಿ ಮಕ್ಳ ಗತಿ. ಇದು ಒಂದು ಸರ್ ನನ್ನ ಬಲವಾದ ಕಾರಣ. ಈಗ ನೀವು ಹೇಳೋ ಪ್ರಕಾರ ಯಾರು ಭ್ರಷ್ಟಾಚಾರದಲ್ಲಿ ತೊಳ್ಕೊಂಡಿದ್ದಾರೋ ಅವರು ಅವರಷ್ಟಿಗೆ ಆತ್ಮ ಉಲ್ಲೇಖನೆ ಮಾಡ್ಕೋಬೇಕು. ಅದು ಸರಿನಾ ತಪ್ಪ? ಅದು ಸರಿ ಅಲ್ವಾ? ಓಕೆ, ತಾವೊಬ್ರು ರೈತಾಪಿ ಕುಟುಂಬದವ್ರಿಗೆ ಹೋಗ್ರೆ, ರೈತರ ಪರ ಏನಾದರೂ ಕಾಳಜಿ ಇಟ್ಕೊಂಡಿದ್ದೀರಾ, ಏನಾದರೂ ಮಾಡಿದ್ದೀರಾ, ಇಲ್ಲ ಮುಂದೆ ಭವಿಷ್ಯದಲ್ಲಿ ಏನಾದರೂ ಆಲೋಚನೆಗಳಿದಾವ? ಈಗ ಸರ್, ಈಗ ನಾವು ಈಗ ನಿಮಗೆ ಸೊಸೈಟಿ ಹೇಳಿದೆ, ಹೌದು, ಈಗ ನಮ್ಗೆ ಆ ಕಾಳಜಿ ಇಲ್ಲ ಅಂದ್ರೆ ಅವ್ರಿಗೆ 2 ಕೋಟಿ ಸಾಲ ಕೊಡಿಸಿ ಅವಶ್ಯಕತೆ ಇಲ್ಲ, ನಾವು 65 ಲಕ್ಷ ಮುಂದುವರ್ಕೊಂಡು ಹೋಗೋದಿತ್ತು. ಒಟ್ಟಲ್ಲಿ ಆಸಕ್ತಿ ಅಂತ ಇದೆ, ಕಾಳಜಿನೂ ಇದೆ, ಮುಂದೇನಾದ್ರೂ ಮಾಡ್ತೀರಾ. ಓಕೆ, ಈಗ ಮುಂದೆ ಬರ್ತಕ್ಕಂತಹ ಜಿಲ್ಲಾ ಪಂಚಾಯತಿ ಚುನಾವಣೆಗೆ ತಾವೊಬ್ರು ಪ್ರಬಲ ಆಕಾಂಕ್ಷಿ ಆಗಿದ್ದೀರಾ ಗೌಡ್ರೆ, ಹೌದಾ? ಈ ವಿಚಾರವಾಗಿ ನಮ್ಮ ಒಂದು ವಾಹಿನಿ ಪ್ರಬಲ ಅನ್ನೋದಕ್ಕಿಂತ ಓಕೆ, ನಮ್ಮ ನಾಯಕರು ಏನ್ ಹೇಳ್ತಾರೆ ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಅಷ್ಟೇ. ಸರಿ, ನಾಯಕರು ತಮಗೆ ಹೇಳಿದ್ರು ಜಿಲ್ಲಾ ಪಂಚಾಯತಿ ಕಂಟೆಸ್ಟ್ ಮಾಡ್ರಿ ಗೌಡ್ರೆ ಅಂತ ಹೇಳಿದ್ರು, ಖಂಡಿತ ಖಂಡಿತ ಮಾಡ್ತೀರಾ? ಓಕೆ, ಖಂಡಿತ ಮಾಡೋದ್ರಲ್ಲಿ ಇರ್ಲಿ, ತಾವೇ ಈ ಟಿಕೆಟ್ ಸಿಕ್ಕದ ನಂತರ ತಾವೇ ಆ ಕ್ಷೇತ್ರದಲ್ಲಿ ಗೆಲ್ಲುವುದು ಎನ್ನಕ್ಕಂಥದ್ದು ಆತ್ಮವಿಶ್ವಾಸ ತಮ್ಮಲ್ಲಿ ಇದೆಯಾ ಗೌಡ್ರೆ? ಸರ್, ಈಗ ಅದು ಏನೇ ಇದ್ದಿದ್ರು ಅದು ಆತ್ಮವಿಶ್ವಾಸ ಇದ್ದೇ ಇರ್ತದೆ. ಅಂಕಿಅಂಶಗಳು ಇಲ್ಲೇವರೆಗಿನ ತಮ್ಮ ಒಂದು ಕಾರ್ಯಗಳನ್ನ ಅಂದ್ರೆ ನಮ್ದು ಹಿಂದಿನ ತಗೊಂಡಾಗ ನಮ್ಗೆ ಆ ಒಂದು ಭರವಸೆ ಇದೆ, ಗೆದ್ದೇ ಗೆಲ್ತೀವಿ ಗೆಲ್ತೀವಿ ಅಂತ ಜನಗಳು ಸ್ಪಂದಿಸ್ತಾರೆ ಅನ್ನಕ್ಕಂಥದ್ದು ತಮಗೆ ಭರವಸೆ ಇದೆ. ಯಾಕಂದ್ರೆ ಅಂತ ಕಾರ್ಯಗಳು ತಾವು ಮಾಡಿದ್ರೆ ಏನಕ್ಕಂಥದ್ದು ವಿಶ್ವಾಸ ತಮ್ಮಲ್ಲಿದೆ. ನಾವೆಲ್ಲ ಬಡವ್ರ ಬದ್ರಿಗೆ ಎಲ್ಲ ಯಾವುದೇ ಸಮಯ ಸಂದರ್ಭದಲ್ಲಾದ್ರೂ ಸ್ಪಂದಿಸ್ತೀರಾ? ಓಕೆ, ಈಗ ಮುಂದಿನ ದಿನಗಳಲ್ಲಿ ತಾವು ತಾಲೂಕು ಪಂಚಾಯತ್ ಸದಸ್ಯರ ಆಗ್ಬಿಟ್ರಿ, ಟಿಕೆಟ್ ಸಿಕ್ತು, ನಾಯಕರು ಒಪ್ಪಿಗೆ ಕೊಟ್ಬಿಟ್ರು, ತಾವು ಗೆದ್ದು ಬಿಟ್ರಿ, ತಾಲೂಕು ಪಂಚಾಯತ್ ಸದಸ್ಯರ ಆಗ್ಲಿ, ಮೊಟ್ಟ ಮೊದಲನೇ ಆದ್ಯತೆ ಯಾವ್ದಕ್ಕೆ ಕೊಡ್ತೀರ ತಾವು? ಸರ್, ಹಳ್ಳಿ ಏನು ಇವತ್ತು ಆತ್ಮಿಕವಾಗಿ ಇದ್ದಿದ್ದಾರೆ ಅಂತವ್ರನ್ನ ಮೇಲೆತ್ತೋದಕ್ಕೆ ಪ್ರಯತ್ನ ಮಾಡ್ತೀವಿ. ಯಾವುದೇ ಕ್ಷೇತ್ರ ಆಗಿರ್ಬೋದು, ಓಕೆ, ನಮ್ಮ ನಾಯಕರ ಹತ್ರ ಹೋಗಿ ಈಗಿಂತ ಊರಿಗಿಂತದಾಗ್ಬೇಕು, ಈಗ ನಮ್ಮ ಜನಗಳಿಗೆ ಈ ತರ ಮಾಡಿದ್ರೆ ನಮ್ಗೆ ಇದರಿಂದ ಹೆಚ್ಚಿನ ಅನುಕೂಲ ಆಗ್ತದೆ, ಒಟ್ಟಲ್ಲಿ ಶ್ರಮ ವಹಿಸ್ತೀರ ತಾವು? ಖಂಡಿತ ಸರ್, ಅಭಿವೃದ್ಧಿಯ ಪರ ಏನ್ ಮಾಡ್ಬೇಕು ಅದೆಲ್ಲ ಮಾಡ್ತೀರ ಅಲ್ವಾ? ಖಂಡಿತ. ಓಕೆ, ಈಗ ಇದೇ ಒಂದು ವಿಚಾರವಾಗಿ ನಮ್ಮ ಒಂದು ವಾಹಿನಿಯ ಮುಖಾಂತರ ತಮ್ಮ ಒಂದು ಕ್ಷೇತ್ರದ ಜನತೆ, ಈಗ ಈ ಹಿಂದೆ ತಾಲೂಕು ಪಂಚಾಯತಿ ಸದಸ್ಯರಾಗಿದ್ರಲ್ಲ ಆ ಸಂದರ್ಭದಲ್ಲಿ ತಮ್ಮ ಹಳ್ಳಿ ಮೈಸೂರು ಹಾಗೂ ನಿಡವಣಿ ಕ್ಷೇತ್ರದ ಜನತೆ ಮಹಾಜನತೆ ತಮಗೆ ಮತ ನೀಡಿ ತಮಗೆ ಗೆಲ್ಸಿಬಿಟ್ಟು ಒಂದು ಸದಸ್ಯರಾಗಿ ಮಾಡಿದ್ರು, ಅವರಿಗೂ ಆಗ ಮುಂದೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯತಿ ಚುನಾವಣೆ ವಿಚಾರವಾಗಿ ನಮ್ಮ ಒಂದು ವಾಹಿನಿಯ ಮುಖಾಂತರ ತಾವು ತಮ್ಮ ಒಂದು ಮತದಾರ ಬಂಧುಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ, ಏನ್ ಕೇಳಕ್ ಇಷ್ಟಪಡ್ತೀರಿ ಅವ್ರ ಹತ್ರ ನೀವು? ಸರ್, ಇವತ್ತು
ಜನಗಳಿಗೆ ಇದಾದ್ರೆ ಅಂತ ನೀವು ಹೇಳ್ತಾರೆ. ಹೌದು, ಏನಾದರೂ ನಾಯಕರು ಒಪ್ಪಿಗೆ ಕೊಟ್ಟರು ನಿಮಗೆ, ನೀವು ಚುನಾವಣೆಗೆ ಹೋಗ್ತಾ ಇದ್ದೀರಾ, ಏನ್ ಹೇಳ್ತೀರಾ ಅವ್ರಿಗೆ, ಏನ್ ಭರವಸೆ ಅಂತ? ಹೌದು, ಆಶ್ವಾಸನೆ ಏನ್ ಕೊಡ್ತೀರಾ? ಈಗ ನಾನು ಮೂಲಭೂತ ಸೌಕರ್ಯನ, ಅವ್ರಿಗೆ ಏನು ಮೂಲಭೂತ ಸೌಕರ್ಯ ಇದೆ ಇವತ್ತು ಈ ಹಳ್ಳಿನಲ್ಲಿ ಸರ್? ಈಗ ಒಂದು ರೋಡ್ ಇರ್ಬೋದು, ಒಂದು ಚರಂಡಿ. ಆರೋಗ್ಯದ ದೃಷ್ಟಿಯಿಂದ ಇವತ್ತು ಆರೋಗ್ಯವಾಗಿದ್ರೆ ಮನುಷ್ಯ ಮುಂದೆ ಏನ್ ಬೇಕಾದ್ರೂ ಸಾಧ್ಯ ಮಾಡ್ಬೋದು. ನಮ್ಗೆ ಆರೋಗ್ಯನೇ ಸರಿ ಇಲ್ಲ ಅಂದ್ರೆ ಏನು ಮಾಡಕ್ ಸಾಧ್ಯ ಇಲ್ಲ. ಆದ್ರೆ ಹೆಚ್ಚಿನ ಇದರಲ್ಲಿ ಊರಿನ ಅಭಿವೃದ್ಧಿ, ಈಗ ಆರೋಗ್ಯ ಇರ್ಬೋದು, ನೈರ್ಮಲ್ಯ ಇರ್ಬೋದು, ಸ್ವಚ್ಛತೆ ಕಡೆಗೆ ಹೆಚ್ಚಿನ ಗಮನ ಕೊಡ್ತೀವಿ. ಓಕೆ, ಈಗ ತಮ್ಮ ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರು ಹೊಳೆ ನರಸೀಪುರ ತಾಲೂಕಿನಿಂದ ಆಗಿರ್ತಕ್ಕಂತ ರೇವಣ್ಣನವರು, ಎಚ್ ಪಿ ರೇವಣ್ಣನವರು, ಅವ್ರ ಬಗ್ಗೆ ತಮ್ಮ ಒಂದು ಅಭಿಪ್ರಾಯ ಏನ್ ಹೇಳ್ತೀರಾ ಅವ್ರ ಬಗ್ಗೆ ತಾವು? ಸರ್, ಅದು ನಿಮಗೆ ತಿಳಿದಂಗೆ ಮತ್ತೆ ಜನಗಳಿಗೆ ತಿಳಿದಂಗೆ ನಾವ್ ಏನೋ ಅವ್ರ ಬಗ್ಗೆ ಹೇಳ್ಬೇಕಾಗಿಲ್ಲ, ಎಲ್ಲ ಜನಗಳಿಗೆ ಗೊತ್ತು. ಗೊತ್ತಿದೆ ಸರ್. ಓಕೆ, ಇವತ್ತು ಅವ್ರು ಏನಿದ್ರು ಏನೇ ಹೋದ್ರು ನಮ್ಮನ್ನು ಮಾತಾಡ್ಸಲ್ಲ ಅನ್ನೋದೊಂದು ಹೇಳ್ತಾರೆ. ಇವ್ರು ಯಾತು ಬಂದಿದ್ದಾರೆ ಅಂತ ಅವ್ರ ತಲೆ ಹೊಡೆದಿರ್ತದೆ. ಇವತ್ತು ಬಂದಿದ್ದಾರೆ ಅದೇ ಕೆಲಸ ಇರ್ಬಹುದು ಅಲ್ವಾ, ಅದೇ ಕೆಲಸಕ್ಕಾಗಿ ಬಂದಿದ್ದಾರೆ ಅಂತ ಕರ್ಸಿ ಮತ್ತೆ ನಮಗೆ ಫೋನ್ ಮಾಡ್ತಾರೆ. ಕರ್ಸಿ ನಿಮ್ಮ ಊರಿಗಿಂತ ಕೆಲಸ ಹಾಕಿದ್ದೆ, ನೀನ್ ಮಾಡ್ಸಪ್ಪ, ಇಲ್ಲ ಯಾರೋ ಮಾಡಿ. ಓಕೆ, ಹೋಟೆಲ್ ಸ್ಪಂದಿಸ್ತಾರೆ, ಎರಡು ಮಾತಿಲ್ಲ ಸರ್. ಅದರಲ್ಲಿ ಹೋಟೆಲ್ ಅವ್ರ ಕಡೆಯಿಂದ ನಿಮ್ಮ ಒಂದು ತಾಲೂಕಾದ್ಯಂತ ಒಳ್ಳೆ ಅಭಿವೃದ್ಧಿ ಆಗಿದೆ ಸರ್. ಓಕೆ, ಇನ್ ಮುಂದೆ ಭವಿಷ್ಯದಲ್ಲಿ ಅವರಿಂದ ಮುಂದೆನೂ ಆಗುತ್ತೆ. ಓಕೆ, ಆ ಒಂದು ಭರವಸೆ ಇದೆ ಸರ್. ಇದೆಯಲ್ವಾ, ಕೊನೆಯದಾಗಿ ಗೌಡ್ರೆ, ಈ ಚುನಾವಣೆ ಸಂದರ್ಭಗಳಲ್ಲಿ ಜಾತಿ ರಾಜಕಾರಣ ಏನಕ್ಕಂಥದ್ದು ಆಗುತ್ತೆ, ಇದು ಸರಿನಾ? ತಮ್ಮ ಒಂದು ವೈಯಕ್ತಿಕ ವಿಚಾರ ವ್ಯಕ್ತಪಡಿಸಿ. ತಪ್ಪು ಸರ್ ಇದು. ಏಕೆ? ಈಗ ಇಲ್ಲಿ ನಮ್ದು ಜಾತ್ಯತೀತ ರಾಷ್ಟ್ರ. ಇಲ್ಲಿ ನಾವು ಈಗ ಉದಾಹರಣೆ ನಮ್ಮೂರ ತಗೊಂಡ್ರೆ, ಹೆಚ್ಚಿನದಲ್ಲಿ ತಗೊಂಡ್ರೆ, ಇಲ್ಲಿ ಸರ್ ಈಗ 6-7 ಜಾತಿಗಳಿದೆ. ನಾವೆಲ್ಲರೂ ಜಾತಿ ನೋಡ್ಕೊಂಡು ನಾವು ಮತ ಹಾಕೋದಾದ್ರೆ ಮಾಡೋದಾದ್ರೆ ನಾವಿನ್ನೂ ಅಧೋಗತಿಗೆ ಹೋಗ್ತೇವೆ ಹೊರತು ಅಭಿವೃದ್ಧಿ ಹೊಂದೋದಕ್ಕೆ ಯಾವುದೇ ಕಾರಣದಲ್ಲೂ ಸಾಧ್ಯ ಇಲ್ಲ, ಖಂಡಿತ ಆಗಲ್ಲ. ಈಗ ಹೇಳ್ತಾ ಇರ್ತಾರೆ ಇಲ್ಲಿ ನಮ್ಮ ಪಕ್ಕದಲ್ಲಿ ಬಡ್ಕೆತ್ನಳ್ಳಿ ಅಂತ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತದೆ, ಅಲ್ಲಿ ನಿಂಗಾಡಿಸಿದ್ದಾರೆ ಯಡಿಯೂರಪ್ಪನ ಹೇಳ್ತಾರೆ. ಅದರಲ್ಲಿ ಇನ್ ಕೆಲವರು ಹೇಳ್ತಾರೆ ಯಡಿಯೂರಪ್ಪನ ಓಟ್ ಹಾಕಿ ಏನ್ ಮಾಡ್ಬೇಕು, ಯಡಿಯೂರಪ್ಪನ ಬಂದು ಇಲ್ಲಿ ಬಡ್ಕೆತ್ನಳ್ಳಿ ಕೆಲಸ ಮಾಡಕ್ಕಾಗ್ತದೆ. ಈಗ ಅವ್ರವ್ರಿಗೆ ಇದಾಗ್ತದೆ. ಅಂತ ಸಂದರ್ಭದಲ್ಲಿ ನಾವ್ ಹೇಳೋದಿಷ್ಟೇನೆ, ಯಾವುದೇ ಕಾರಣಕ್ಕೂ ನಾವು ವ್ಯಕ್ತಿ ನೋಡಿ ನಾವು ಕೆಲಸ ಮಾಡ್ಬೇಕು. ಈಗ ಯಾರು ಈಗ ನಮ್ಮ ತಾಲೂಕಿನಲ್ಲಿ ಯಾರಿದ್ದಾರೆ, ಈಗ ನಮ್ಮ ಅಭಿವೃದ್ಧಿ ಯಾರು ನೋಡ್ತಾ ಇದಾರೆ, ನಮ್ಮ ಕಷ್ಟ ಸುಖಕ್ಕೆ ಯಾರು ಸ್ಪಂದಿಸ್ತಾ ಇದಾರೆ, ಅಂತವ್ರನ್ನ ನಾವು ಬೆಳೆಸ್ಬೇಕು. ಓಕೆ ರಾಮೇಗೌಡ, ಇನ್ನೊಂದು ಸರ್, ಯಾವುದೋ ನಮಗೆ ಸಮಯ ಸಂದರ್ಭದಲ್ಲಿ ನಮ್ಗೊಂದು ತೊಂದರೆ ಆಯ್ತು. ಯಾವ್ದು ಪೊಲಿಟಿಷಿಯನ್ ಇತ್ತಾರೆ, ರಾತ್ರಿ 10:11 ರಾತ್ರಿ ನಾವು ರೇವಣ್ಣರಿಗೆ ಫೋನ್ ಮಾಡಿದೆ. ಕೆಲವು ರಾಜಕೀಯ ವ್ಯಕ್ತಿಗಳು ಸಹ ನಮಗೆ ತಿಳಿದಂಗೆ ಫೋನ್ ಅಟೆಂಡ್ ಮಾಡೋದಲ್ಲ ಆ ಟೈಮ್ನಲ್ಲಿ, ಗೊತ್ತಾಯ್ತಾ? ಇವರು ಫೋನ್ ಮಾಡಿ, ಫೋನ್ ಎತ್ತಿ ಮಾತಾಡಿ, ಸಂಬಂಧಪಟ್ಟವ್ರಿಗೆ ಫೋನ್ ಮಾಡಿ, ತಿರ್ಗಾ ಮತ್ತೆ ನನಗೆ ಫೋನ್ ಮಾಡಿದ್ರು ಸರ್ 12 ಗಂಟೆಯಲ್ಲಿ. ಏನಪ್ಪ ಹಿಂಗ ಹಿಂಗ ಹೇಳಿದ್ದೆ, ಅದಾಯ್ತಾ ನಿನ್ ಕೆಲಸ ಮಾಡಿದ್ರ ಏನು ಅಂತ ನಾವ್ ಹೇಳಿದ್ದೆ. ಆಯ್ತು ಸರ್, ಆಯ್ತು ಕರೋಣ ಅಂತ. ಈಗ ನಾವು ಅಂತವ್ರಿಗೆ ಅದು ಯಾವುದೇ ಪಾರ್ಟಿ ಆಗಿರ್ಲಿ ಅಲ್ವಾ, ಅದು ನಮ್ಮ ಒಂದು ಗೌರವ ಕೊಡಲೇಬೇಕು ಖಂಡಿತ ಅಲ್ವಾ. ನಿಜ, ತಾವು ಹೇಳೋ ಪ್ರಕಾರ ಅವ್ರು ಯಾವ್ದಕ್ಕೂ ಸ್ಪಂದಿಸದೆ ಇರಲ್ಲ, ಸ್ಪಂದಿಸ್ತಾರೆ. ಹೌದಾ? ಅದು ಆಗ್ಲಿ ಸರ್, ಅದು ಆಗ್ಲಿ, ಅದು ಆಗದೇ ಇರಲೂಬಹುದು, ಯಾವುದೇ ಕಾರಣಕ್ಕೂ ಸ್ಪಂದಿಸದೇ ಇರೋದಿಲ್ಲ. ಸರಿ, ಅದಕ್ಕೋಸ್ಕರ ಅವ್ರ ಮೇಲೆ ಹೆಚ್ಚುವರಿಯಾಗಿದೆ ಪ್ರಭಾವ ಅಭಿಮಾನ ಇದೆ, ಹೆಚ್ಚಿನ ಅಭಿಮಾನ, ಹೆಚ್ಚಿನ ಅಭಿಮಾನ ನಮಗಿದೆ. ಓಕೆ ರಾಮೇಗೌಡ್ರೆ, ತಾವು ಇಲ್ಲಿವರೆಗೂ ನಮ್ಮ ಮುಂದೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ತಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ಆಚಾರ ವಿಚಾರಗಳು ಹಂಚಿಕೊಂಡಿದ್ದಕ್ಕೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾದ ಸಲುವಾಗಿ ತಮಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು ಹಾಗೂ ಧನ್ಯವಾದಗಳು.
ಓಕೆ. ನಾವು ಕಳೆದ ವರ್ಷಕರೇ ನಮ್ಮ ಮಿತ್ರ ಸಂದರ್ಶ ಹೇಳಿದ್ರು ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನಲ್ಲಿ ಇರ್ತಕ್ಕಂತಹ ಜಾತ್ಯತೀತ ಜನತಾ ದಳ ಪಕ್ಷದ ಹಿರಿಯ ನಾಯಕರು ಸಮಾಜ ಸೇವಕರು 20 ವರ್ಷ ಸತತವಾಗಿ 4 ಅವಧಿ ಸತತವಾಗಿ ಗ್ರಾಮ ಪಂಚಾಯತಿ ಕ್ಯಾತ್ನಹಳ್ಳಿ ಪಂಚಾಯತಿಯಿಂದ ಸದಸ್ಯರಾಗಿ 1 ಅವಧಿಯ ಮಾಜಿ ಅಧ್ಯಕ್ಷರಾಗಿ ತದನಂತರ ಸಹಕಾರಿ ಕ್ಷೇತ್ರದಲ್ಲೂ ಕೂಡ ಇವರು ಹೊಳೆನರಸೀಪುರ ಸೇವಾ ಸಹಕಾರಿ ಪ್ರಾಥಮಿಕ ಸಹಕಾರಿ ಕ್ಷೇತ್ರದಲ್ಲಿ ಹಳ್ಳಿ ಮೈಸೂರು ಪ್ರಾಥಮಿಕ ಸಹಕಾರಿ ಸಂಘ ನಿಯಮಿತದಲ್ಲಿ ಹಾಲಿ ಅಧ್ಯಕ್ಷರಾಗಿ ಹಾಗೂ ಈಗ ತಾಲೂಕು ಪಂಚಾಯತ್ ಸದಸ್ಯರಾಗಿದ್ದರು ಮಾಜಿ, ಎಲ್ಲಿಂದ ಹಳ್ಳಿ ಮೈಸೂರು ಹಾಗೂ ನಡವಳಿ ಕ್ಷೇತ್ರದಿಂದ, ಹಾಗೂ ಮುಂದೆ ಬರ್ತಕ್ಕಂತಹ ಒಂದು ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಪ್ರಬಲ ಆಕಾಂಕ್ಷಿ ಕೂಡ ಆಗಿದ್ದಾರೆ. ಇವರ ಒಂದು ಹೆಚ್ಚಾಗಿ ಇವರ ಬಗ್ಗೆ ತಿಳಿದುಕೊಳ್ಳಲು ಹಿಂದೆ ಲಾಗಿನ್ ಮಾಡಿ www.politiciansinindia.com ಗೆ. ಇವರ ಹೆಸರು ಹೆಚ್ ರಾಮೇಗೌಡ ಅಲಿಯಾಸ್ ಪುಟ್ಟರಾಮು ಅಂತ ಹೇಳ್ಬಿಟ್ಟು ನೆನಪಿರಲಿ ವೀಕ್ಷಕರೇ, ಪರಿಗಣನೆ ನಮ್ಮದು ಆದರೆ ನಿರ್ಧಾರ ನಿಮ್ಮದು. ಜೈ ಹಿಂದ್, ಜೈ ಕರ್ನಾಟಕ.